ಓಂ ಶನ್ನೋ ಓನ್ನೋ ಆಪೋ ಭವಂತು ಪೀತಯೇ ಶಂಯೋರಭಿ ಸ್ರವಂತು ನಾ ಅಭಿಮಾನ ಅಂತಹ ಶನಿ ಪರಮಾತ್ಮನ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕನ್ನು ಕೂಡ ಆತ್ಮೀಯವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ಟವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ ಹಾಗಿದ್ದರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವನ್ನು ತಿಳಿಯೋಣ ನೋಡಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಶನಿವಾರ ಶುಭಕೃತ ನಾಮ ಸಂವತ್ಸರದ ದಕ್ಷಿಣಾಯಣ ಹೇಮಂತ್ ಋತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ನವಮಿ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ನಕ್ಷತ್ರ ಬಂದು ಉತ್ತರ ನಕ್ಷತ್ರಯುಕ್ತವಾಗಿರತಕ್ಕಂಥದ್ದು ಹಾಗಿದ್ರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಚಿಂತಿಸೋಣಂತೆ ನೋಡಿ ರಾಹುಕಾಲವು ಸರಿಯಾಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭಗೊಂಡು ಹತ್ತು ಗಂಟೆ ಐವತ್ತು ನಿಮಿಷಗಳ ಪರ್ಯಂತರವಾಗಿದ್ದರೆ ಇನ್ನು ಗುಳಿಕ ಕಾಲ ಹೇಳ್ತಕ್ಕಂಥದ್ದು ಬೆಳಗ್ಗೆ ಸರಿಯಾಗಿ ಆರು ಗಂಟೆ ಮೂವತ್ತ ನಾಲ್ಕು ನಿಮಿಷ ಬೆಳಗಿನ ಜಾವ ಪ್ರಾರಂಭಗೊಂಡು ಏಳು ಗಂಟೆ ಐವತ್ತೊಂಬತ್ತು ನಿಮಿಷಗಳ ಪರ್ಯಂತರವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳುವಂಥದ್ದು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭವಾಗಿ ಮೂರು ಗಂಟೆ ಆರು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದ್ರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತೇನೆ ಅದೇ ರೀತಿಯಲ್ಲಿ ಎಂದಿನಂತೆ ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಗಣಿಗಾರಿಕೆಯನ್ನೇ ಉದ್ಯೋಗವನ್ನಾಗಿ ಕೊಂಡಿರ್ತಕ್ಕಂಥವರಿಗೆ ಖಂಡಿತವಾಗಿ ಇವತ್ತಿನ ಸಹ ಉತ್ತಮವಾದಂತಹ ಒಂದು ಸಮಯವಾಗಿರುತ್ತೆ ಅತ್ಯಂತ ಲಾಭಾಂಶವನ್ನು ಕಾಣಲಿಕ್ಕಿದ್ದೀರಿ ಇನ್ನು ಕುಟುಂಬದಲ್ಲಿಯೂ ಕೂಡ ಶಾಂತಿ ಸಮಾಧಾನದ ಒಂದು ಸ್ಥಿತಿಗತಿಗಳು ಇರುತ್ತೆ ಇನ್ನು ಆದಾಯಕ್ಕಿಂತಲೂ ಕೂಡ ಸ್ವಲ್ಪ ಮಟ್ಟಿಗೆ ಖರ್ಚೆ ಹೆಚ್ಚಾದೀತು ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತೇನೆ ದೋಷಗಳ ಪರಿಹಾರಾರ್ಥವಾಗಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇರತಕ್ಕಂಥ ಒಂದು ವಿದ್ಯಾಸಂಸ್ಥೆಯವರಿಗೆ ಖಂಡಿತವಾಗಿಯೂ ಅಭಿವೃದ್ಧಿಯ ಒಂದು ಕಾಲ ಅಂತ ಹೇಳ್ತಾ ಹೆಚ್ಚು ಧೈರ್ಯವನ್ನು ಇಟ್ಟುಕೊಳ್ಳಿ ಇವತ್ತಿನ ದಿವಸ ನಿಮ್ಮೆಲ್ಲ ಕಾರ್ಯ ಸಾಧನೆಗಳನ್ನು ಕೂಡ ಮಾಡಿಕೊಳ್ತೀರಿ ಅಂತ ಹೇಳ್ತಾ ಅನವ ಅನಾವಶ್ಯಕವಾಗಿರತಕ್ಕಂಥ ಒಂದು ಖರ್ಚು ವೆಚ್ಚಗಳು ಬೇಡ ನಿಮ್ಮ ಖರ್ಚಿಗೆ ಕಡಿವಾಣವನ್ನು ಹಾಕಿಕೊಳ್ಳಿ ಹೇಳ್ತಕ್ಕಂತಹ ಒಂದು ಕಿರು ಸೂಚನೆಯ ಮೇರೆಗೆ ದೋಷಗಳ ಪರಿಹಾರಾರ್ಥವಾಗಿ ವಿಷ್ಣುವಿನ ಒಂದು ದೇವಾಲಯಕ್ಕೆ ಅಭಿಷೇಕದ ಸಾಮಗ್ರಿಗಳನ್ನು ಸಮರ್ಪಿಸತಕ್ಕಂಥದರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅಧಿಕಾರವು ದೊರಕತಕ್ಕಂಥ ಒಂದು ಶುಭದ ಸೂಚನೆಗಳನ್ನೇ ಅಧಿಕಾರಾದಿ ವರ್ಗದವರಿಗೆ ಸೂಚಿಸ್ತಾ ಮಾತಿನಿಂದ ಸಮಸ್ಯೆಗೆ ಸಿಲುಕ್ತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳಲ್ಲಿ ಹಿಡಿತವಿರಲಿ ಹೇಳ್ತಕ್ಕಂಥ ಒಂದು ಸಲಹೆ ನೀಡ್ತಾ ಮಕ್ಕಳಿಗೆ ಕೀರ್ತಿ ಗೌರವಾದಿಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ದಿನವಾದೀತು ದೋಷಗಳ ಪರಿಹಾರಾರ್ಥವಾಗಿ ಸುದರ್ಶನ ಮಹಾಮಂತ್ರವನ್ನು ಪಠಿಸ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ತಮಗಿರುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕಮಿಷನ್ ವ್ಯವಹಾರವು ಅಬಾಧಿತವಾಗಿರತಕ್ಕಂಥದ್ದು ಖಂಡಿತವಾಗಿ ಇವತ್ತಿನ ದಿವಸ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಲಾಭಾಂಶವಿರೋದಿಲ್ಲ ನಿಮಗೆ ಅಂತ ಹೇಳ್ತಾ ತಾಂತ್ರಿಕಾದಿ ಪರಿಣಿತರಿಗೆ ಖಂಡಿತವಾಗಿಯೂ ಶುಭದ ನಿರೀಕ್ಷೆ ಇರುತ್ತೆ ಈ ದಿನ ಇನ್ನು ರಾಜಕಾರಣಿಗಳಿಗೆ ಮಾತ್ರ ಅಶುಭದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಅಶ್ವತ್ಥ ವೃಕ್ಷದ ಕೆಳಗೆ ದೀಪವನ್ನು ಬೆಳಗಿಸಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಾದ್ಯ ತರಬೇತುದಾರಿಗೆ ಜನಪ್ರಿಯತೆಗಳು ಚೆನ್ನಾಗಿ ಹೆಚ್ಚಾಗ್ತಕ್ಕಂಥ ವೃದ್ಧಿ ಆಗ್ತಕ್ಕಂಥ ಒಂದು ದಿನವಾಗಲಿಕ್ಕಿದ್ರೆ ವಾಹನವನ್ನು ಚಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರ್ತಕ್ಕಂಥದ್ದು ಉತ್ತಮ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಹಿಡತಕ್ಕಂತಹ ಕಿರು ಸೂಚನೆಯ ಮೇರೆಗೆ ದೋಷಗಳ ಪರಿಹಾರಾರ್ಥವಾಗಿ ಹನುಮಾನ್ ಚಾಲೀಸಾವನ್ನು ಪಠಿಸ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗಿರು ಇನ್ನು ಕನ್ಯಾ ಕನ್ಯಾ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸರ್ಕಾರಿ ನೌಕರರಿಗೆ ಕಾರ್ಯದ ಒಂದು ಒತ್ತಡವು ಹೆಚ್ಚಾಗಿ ಇರುತ್ತೆ ಈ ದಿನ ಇನ್ನು ಲೇವಾದೇವಿ ವ್ಯವಹಾರದಲ್ಲಿ ಲಾಭವಾಂಶವಿರತಕ್ಕಂಥದ್ದು ಇನ್ನು ಮನೋವೈದ್ಯರಿಗೆ ಶುಭದ ಒಂದು ಕಾಲ ಅಂತ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ನರಸಿಂಹಸ್ವಾಮಿಗೆ ಕ್ಷೀರಾಭಿಷೇಕ ಪೂಜೆಯನ್ನು ಮಾಡಿಸಿ ಶುಭವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳಿಗೆ ಚರ್ಮದ ಒಂದು ಸಮಸ್ಯೆ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಅವರನ್ನು ನೋಡಿಕೊಳ್ತಕ್ಕಂಥದ್ದು ಉತ್ತಮ ಇನ್ನು ಮಾನಸಿಕವಾಗಿರತಕ್ಕಂಥ ಒಂದು ಒತ್ತಡದ ಸ್ಥಿತಿಗತಿಗಳನ್ನು ಅನುಭವಿಸ್ತಕ್ಕಿದ್ದರೆ ಇನ್ನು ಆಹಾರಾದಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಏನಾದರೂ ಫುಡ್ ಪಾಯ್ಸನ್ಗಳು ಉಂಟಾದೀತು ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಥವಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಹಿಳೆಯರಿ ಮಹಿಳೆಯರಿಗೆ ಶುಭದ ಒಂದು ಕಾಲವಾಗಿದೆ ಈ ದಿನ ಅಂತ ಹೇಳ್ತಾ ಟೆಕ್ನಾಲಜಿ ಪರಿಣಿತರಿಗೆ ಖಂಡಿತವಾಗಿಯೂ ಈ ದಿನ ಲಾಭಾಂಶವಿದೆ ಇನ್ನು ರಾಜಕಾರಣಿಗಳಿಗೆ ಅಶುಭದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ನಾಗರಾಜನ ಆರಾಧನೆಯನ್ನು ಮಾಡಿಕೊಳ್ಳಿ ನಾಗದೇವತಾ ಆರಾಧನೆಯಿಂದ ಶುಭದ ನಿರೀಕ್ಷೆ ತಮಗಿರುತ್ತೆ ಇನ್ನು ಧನುರಾಶಿ ಧನುರಾಶಿಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೆಚ್ಚು ಪ್ರಯತ್ನವಿದ್ದಲ್ಲಿ ಆದಾಯದ ಒಂದು ಅರಿವು ಚೆನ್ನಾಗಿ ಇರತಕ್ಕಂಥ ಒಂದು ಸೂಚನೆಗಳನ್ನು ಸೂಚಿಸ್ತಾ ಸಮಾಜದಲ್ಲಿ ಗೌರವ ಸಮ್ಮಾನಗಳು ಹೆಚ್ಚಾಗಿ ದೊರಕತಕ್ಕಂಥದ್ದು ಇನ್ನು ಮಕ್ಕಳಿಗೆ ಉನ್ನತವಾಗಿರತಕ್ಕಂಥ ಒಂದು ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥ ಶುಭದ ಸೂಚನೆಗಳನ್ನೇ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಹಣೆಯಲ್ಲಿ ಕೇಸರಿ ತಿಲಕವನ್ನು ಧರಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳು ಸಮಸ್ಯೆಗಳು ಎದುರು ಬಂದಿತು ಜಾಗ್ರತೆ ಇನ್ನು ಧಾನ್ಯ ಮಾರಾಟಸ್ಥರಿಗೆ ಆದಾಯದ ಒಂದು ಅರಿವು ಚೆನ್ನಾಗಿರುತ್ತೆ ಇನ್ನು ಮಕ್ಕಳ ನಡವಳಿಕೆಯಲ್ಲಿ ಸ್ವಲ್ಪ ಮುಟ್ಟಿನದಾಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ಕಾಣಬಹುದು ಅಂತ ಹೇಳುತ್ತಾ ದೋಷಗಳ ಪರಿಹಾರಾರ್ಥವಾಗಿ ವೆಂಕಟೇಶ್ವರನಿಗೆ ತುಳಸಿಯನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ದೂರ ಪ್ರಯಾಣವನ್ನು ಹೊರಡತಕ್ಕಂಥ ಒಂದು ಶುಭದ ಸೂಚನೆಗಳನ್ನೇ ತಿಳಿಸ್ತಾ ಯುವಕರಿಗೆ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯ ಯೋಗಫಲಗಳನ್ನೇ ಹೇಳ್ತೇನೆ ಇನ್ನು ದೈನಂದಿಕವಾಗಿರತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಯಶಸ್ಸು ತಮ್ಮ ಪಾಲಿಗಿದೆ ಅಂತ ಹೇಳುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಕೇಸರಿ ವಸ್ತ್ರವನ್ನು ದೇವಾಲಯಗಳಿಗೆ ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಗೆ ಜನಿಸಿರತಕ್ಕಂಥವರಿಗೆ ಉಪನ್ಯಾಸಕರಿಗೆ ಖಂಡಿತವಾಗಿಯೂ ಶುಭದ ಸೂಚನೆಗಳನ್ನು ತಿಳಿಸ್ತಾ ನಾನಾ ರೀತಿಯಾಗಿರತಕ್ಕಂಥ ಒಂದು ತೊಂದರೆಗಳಿಗೆ ನೀವು ಕಾರಣರಾದೀರಿ ಸ್ವಲ್ಪ ಮಟ್ಟಿಗೆ ಕೋಪ ಸಿಟ್ಟು ಇತ್ಯಾದಿಗಳು ಹೆಚ್ಚಾಗಿಯೇ ಇರುತ್ತಿನ ಇವತ್ತಿನ ಸಹ ಇರುತ್ತೆ ಸ್ವಲ್ಪ ಮಟ್ಟಿಗೆ ಕೋಪಕ್ಕೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂತಹ ಕಿರು ಸಲಹೆಯ ಮೇರೆಗೆ ದೋಷಗಳ ಪರಿಹಾರಾರ್ಥವಾಗಿ ಮಹಾವಿಷ್ಣುವಿನ ಸಹಸ್ರನಾಮ ಪಾರಾಯಣಾದಿಗಳನ್ನು ಮಾಡ್ತಕ್ಕಂಥದ್ರಿಂದ ಅಥವಾ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ತಮಗಿರುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿಶೇಷವಾದಂತಹ ಆಂಜನೇಯನ ಈ ಒಂದು ಶ್ಲೋಕವನ್ನು ಹೇಳಿಕೊಡ್ತೇನೆ ಸಾಧ್ಯವಾದರೆ ಈ ಒಂದು ಶ್ಲೋಕವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ ॐ बुद्धिर्बलं यशोधैर्यम् निर्भयत्वम् अरोगताम् अजाढ्यम् वाक्पटुत्वम् च हनूमान्स्मरणाद्भवेत् ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಸುಖಿನೋ ಭವಂತು ಅಂತ ಆಶಿಸ್ತೇನೆ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಆಫೀಸ್ಗಳಿದೆ ಒಂದು ಎಮ್ ಜಿ ರೋಡ್ ಮತ್ತೊಂದು ಪೀಣ್ಯ ಇನ್ನೊಂದು ಮಲ್ಲೇಶ್ವರಂ ಈ ಮೂರು ಆಫೀಸ್ಗಳಲ್ಲಿ ತಮಗೆ ಎಲ್ಲಿ ಸಮೀಪವಾಗುತ್ತೋ ಅಲ್ಲಿ ತ ನಮ್ಮ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವಿದೆ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯ ಕರೆ ಮಾಡಿ ತಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಸಲಹೆಯನ್ನು ನೀಡುತ್ತಾ ನೋಡಿ ಆನ್ಲೈನ್ ಕನ್ಸಲ್ಟೇಷನ್ ವ್ಯವಸ್ಥೆಯು ಕೂಡ ನಮ್ಮಲ್ಲಿರ್ತಕ್ಕಂಥದ್ರಿಂದ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿ ಅದೇ ರೀತಿಯಲ್ಲಿ ನಮ್ಮ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರಸಾರವಾಗುತ್ತೆ ಪ್ರತಿನಿತ್ಯವೂ ಕೂಡ ಅದೇ ಧಾರ್ಮಿಕ ವಿಚಾರಧಾರೆ ಪ್ರತಿನಿತ್ಯವೂ ಕೂಡ ನಿಮ್ಮ ಜೀವನಕ್ಕೆ ಉಪಯುಕ್ತವಾದಂತಹ ವೇದ ಶಾಸ್ತ್ರ ಪುರಾಣಾದಿಗಳ ಹಲವು ವಿಚಾರಗಳನ್ನೇ ಇಟ್ಟು ಆ ಒಂದು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಮಾತಾಡ್ತಾ ಇರ್ತೇನೆ ಹಾಗಿದ್ದರೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸ್ತಕ್ಕಂಥದ್ದನ್ನು ಮರೆಯಬೇಡಿ ಹೇಳ್ತಕ್ಕಂತಹ ಕಿರು ಸೂಚನೆಯ ಮೇರೆಗೆ ನಾಳೆ ಇದೇ ಧಾರ್ಮಿಕ ದಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ